ಬಿಜೆಪಿ ಗ್ರಾಮ ಸ್ವರಾಜ್ಯ ಸಮಾವೇಶ ಕುರಿತು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾಹಿತಿ ನೀಡಿದರು. ಗ್ರಾಮ ಪಂಚಾಯತ್ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡು ಕಡೆಗಳಲ್ಲಿ ಬಿಜೆಪಿ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನು ಡಿಸೆಂಬರ್ 1 ರಂದು ಹಮ್ಮಿಕೊಂಡಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ತಿಳಿಸಿದರು. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಹಳ್ಳಿಯಿಂದ ದಿಲ್ಲಿಯವರೆಗೆ ತಲುಪುವ ಉದ್ದೇಶದಿಂದ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆ ಆಧಾರ ಇಟ್ಟುಕೊಂಡು ಬಿಜೆಪಿ ಗ್ರಾಮ ಸ್ವರಾಜ್ಯ ಸಮಾವೇಶ ಇಟ್ಟುಕೊಂಡಿದ್ದು, ಸಮಾವೇಶಕ್ಕೆ ಕೇಂದ್ರ ಹಾಗೂ ರಾಜ್ಯ ನಾಯಕರು ಆಗಮಿಸಲಿದ್ದಾರೆ ಎಂದರು. ಚಿಕ್ಕೋಡಿ ಲೋಕಸಭೆಯ 8 ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಪೈಕಿ ಹುಕ್ಕೇರಿ, ಚಿಕ್ಕೋಡಿ, ಯಮಕನ್ಮರಡಿ, ನಿಪ್ಪಾಣಿ ಕ್ಷೇತ್ರದ ಗ್ರಾಮ ಸ್ವರಾಜ್ಯ ಸಮಾವೇಶ ಮಂಗಳವಾರ ದಿನಾಂಕ 1 ರಂದು ಮುಂಜಾನೆ 10 ಗಂಟೆಗೆ ಹುಕ್ಕೇರಿ ಪಟ್ಟಣದ ವಿಶ್ವರಾಜ ಭವನದಲ್ಲಿ ನಡೆಯಲಿದೆ. ಅಥಣಿ, ಕಾಗವಾಡ, ರಾಯಭಾಗ ಹಾಗೂ ಕುಡುಚಿ ಕ್ಷೇತ್ರದ ಸಮಾವೇಶ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಮಧ್ಯಾಹ್ನ ನಡೆಯಲಿದೆ ಎಂದರು. ಸಮಾವೇಶಕ್ಕೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಸಚಿವರಾದ ಸಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್, ರಮೇಶ್ ಜಾರಕಿಹೊಳಿ, ಶಶಿಕಲಾ ಜೊಲ್ಲೆ, ಸಂಸದರಾದ ಅನಂತಕುಮಾರ್ ಹೆಗಡೆ, ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಜಿಲ್ಲೆಯ ಶಾಸಕರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಮಿಸಲಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಪ್ರಮುಖರು ಮಾತ್ರ ಹಾಜರಿರಲು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಆದೇಶದ ಮೇರೆಗೆ ನಾವು ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆಗೆ ಗ್ರಾಮ ಸ್ವರಾಜ್ಯ ಸಮಾವೇಶಗಳನ್ನು ನಡೆಸಿದ್ದೀವಿ. ಇವು 27ನೇ ತಾರೀಕಿನಿಂದ ಪ್ರಾರಂಭವಾಗಿದ್ದಾವೆ. ಈ ಗ್ರಾಮ ಸ್ವರಾಜ್ಯ ಸಭೆಯಲ್ಲಿ ಎಲ್ಲ ಅನೇಕ ತಂಡಗಳು ರಚಿಸಿದ್ದಾರೆ ನಮ್ಮ ಪಕ್ಷದವರು. ಅದರಲ್ಲಿ ಮಂತ್ರಿಗಳು, ಉಪಮುಖ್ಯಮಂತ್ರಿ, ಕೇಂದ್ರ ಮಂತ್ರಿಗಳು, ಸಂಸದರು ಹಾಗೂ ಸ್ಥಳೀಯ ನಾಯಕರನ್ನ ಜೊತೆಗೂಡಿಸ್ಕೊಂಡು ಈ ಸಮಾವೇಶಗಳನ್ನು ಎಲ್ಲ ಜಿಲ್ಲೆಯಲ್ಲಿ 3 ಅಥವಾ 4 ಮಂಡಳಗಳನ್ನು ಕೂಡಿಸಿ ಸಮಾವೇಶಗಳನ್ನು ನಡೆಸಿದ್ದಾರೆ. ಈ ಸಮಾವೇಶಕ್ಕೆ ನಮ್ಮ ಪದಾಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಹಿರಿಯರು, ಅಲ್ಲಿ ಪ್ರಮುಖ ನಾಯಕರು ಅಪೇಕ್ಷಿತರಿದ್ದು, ಈ ಸಮಾವೇಶಗಳನ್ನು ನಡೆಸುವ ಕಾರಣ ಏನಂದರೆ ಈ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ಇದೊಂದು ತಯಾರಿ. ಈ ಸಮಾವೇಶದ ಉದ್ದೇಶ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಕ್ಷ ಅದರ ಬಲವನ್ನು ಪ್ರಕಟಿಸಬೇಕು, ಹೆಚ್ಚಿನ ಹೆಚ್ಚು ಸ್ಥಾನಗಳನ್ನು ನಾವು ಗ್ರಾಮ ಪಂಚಾಯತಿಯಲ್ಲಿ ಗೆಲ್ಲಬೇಕು ಅಂಥೇಳಿ ಇದೊಂದು ತಯಾರಿ. ಈ ನಮ್ಮ ಚಿಕ್ಕೋಡಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬರುವ 1ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಹುಕ್ಕೇರಿಯಲ್ಲಿ ವಿಶ್ವರಾಜ ಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಸಮಾವೇಶ ಜರುಗಲಿದ್ದು, ಅಲ್ಲಿ ಯಮಕನ್ಮರಡಿ, ಹುಕ್ಕೇರಿ, ಚಿಕ್ಕೋಡಿ ಮತ್ತು ನಿಪ್ಪಾಣಿ ಮತಕ್ಷೇತ್ರದ ಪ್ರಮುಖರು, ಅಪೇಕ್ಷಿತರು ಈ ಸಮಾವೇಶಕ್ಕಲ್ಲಿ ಬರಲಿದ್ದಾರೆ. ಮಧ್ಯಾಹ್ನದ ನಂತರ ನಮ್ಮ ಅಥಣಿ, ಕಾಗವಾಡ, ಕುಡ್ಚಿ, ರಾಯಬಾಗ್ ಸಂಬಂಧಪಟ್ಟಂಗೆ ಶಿರಗುಪ್ಪಿ ಗ್ರಾಮದಲ್ಲಿ ಈ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಸಭೆಗೆ ಇಲ್ಲಿ ಬರುವ ನಾಯಕರ ಪಟ್ಟಿ ಏನೆಂದರೆ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್, ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ, ಹಾಗೇ ಇನ್ನೊಬ್ಬರು ಸಚಿವರು ಸಿ ಸಿ ಪಾಟೀಲ್, ಮತ್ತೊಬ್ಬರು ಬಿ ಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್ ಮತ್ತು ನಿಪ್ಪಾಣಿಯ ಶಾಸಕಿ ಮತ್ತು ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ ಅವರು, ಇನ್ನೋರು ಮಾಜಿ ಕೇಂದ್ರ ಮಂತ್ರಿಗಳಾದ ಅನಂತಕುಮಾರ್ ಹೆಗಡೆ, ನಮ್ಮ ಸಂಸದರಾದ ಅಣ್ಣಾಸಾಹೇಬಣ್ಣ ಜೊಲ್ಲೆ, ಇನ್ನೋರು ಸಂಸದರಾದ ಶಿವಕುಮಾರ್ ಉದಾಸಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಎಂ ರಾಜೇಂದ್ರ, ಶ್ರೀ ಸಿದ್ದರಾಜು ಹಾಗೂ ಸಿದ್ದರಾಜು ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಡಾಕ್ಟರ್ ಸಂದೀಪ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು, ಇದರ ಜೊತೆಗೆ ನಾವು ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಮಂಡಳದ ಪದಾಧಿಕಾರಿಗಳು, ಮೋರ್ಚಾ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಪ್ರಮುಖರು, ಜೆಡ್ ಪಿ, ಟಿ ಪಿ ಇಲೆಕ್ಟೆಡ್ ಮೆಂಬರ್ಸ್ ಮತ್ತು ಇನ್ನುಳಿದ
ಹಲವು ತಾಲೂಕಾ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಸಂಘ ಸಂಸ್ಥೆಗಳ ಬಿಜೆಪಿ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ಪಕ್ಷ ಗಲ್ಲಿಯಿಂದ ದಿಲ್ಲಿವರೆಗೆ ನಮ್ಮ ಸರ್ಕಾರ ಆಗಬೇಕು. ಪಾರ್ಲಿಮೆಂಟ್ನಲ್ಲಿ ನಮ್ಮ ಸರ್ಕಾರ ಇದೆ, ಅದೇ ರೀತಿ ಪಾರ್ಲಿಮೆಂಟಿಂದ ಪಂಚಾಯತಿವರೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇರಬೇಕು. ಈ ರಾಜ್ಯ ಮತ್ತು ಕೇಂದ್ರ ಹೆಂಗೆ ನಮ್ಮ ಭಾರತೀಯ ಜನತಾ ಪಕ್ಷ ಇದೆ, ಅದೇ ರೀತಿ ಈ ನಮ್ಮ ಕಡೆಕಟ್ಟ ವ್ಯಕ್ತಿಗೂ ನಮ್ಮ ಯೋಜನೆಗಳು ಮುಟ್ಟಬೇಕಂದ್ರೆ ಅಂತ್ಯೋದಯ ಪರಿಕಲ್ಪನೆ ಹೆಂಗೆ ನಮ್ಮ ಸ್ಥಾಪಕರಾದ ಪಕ್ಷದ ಸಂಸ್ಥಾಪಕರಾದ ದೀನ್ ದಯಾಳ್ ಉಪಾಧ್ಯಾಯರು ಹೇಳಿದಂಗೆ ಇದು ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಪಕ್ಷದ ಬಲ ಬಂದ ಮೇಲೆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಪಕ್ಷದವರೆಲ್ಲ ಆರಿಸಿ ಬಂದ ಮೇಲೆ ಈ ಅಂತ್ಯೋದಯದ ಪರಿಕಲ್ಪನೆ ಸಹಕಾರ ಆಗುತ್ತೆ ಅಂತ ಹೇಳಿ ಈ ನಾವೆಲ್ಲರೂ ಈ ಈ ಬರುವ ಚುನಾವಣೆಯಲ್ಲಿ ತೊಡಗಿ ಶ್ರಮಿಸಿ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ಬರುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೌಡ್, ರಮೇಶ್ ಕೇತ್ಗೌಡ, ದೀಪಕ್ ಪಾಟೀಲ್, ರಚಯ್ಯ ಹಿರೇಮಠ್, ಜೈಗೌಡ್ ಪಾಟೀಲ್, ಸತ್ತಯ್ಯಪ್ಪ ನಾಯಿಕ್, ಪ್ರಭಾಕರ್ ಹಂಚನಾಳ್, ಕಲ್ಲಪ್ಪ ಬೋರ್ಗಾವೆ ಮುಂತಾದವರು ಉಪಸ್ಥಿತರಿದ್ದರು.